ಪಬ್ಲಿಕ್ ಟಿವಿಯಲ್ಲಿ ದರ್ಶನ್ ಕಾರಿನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತೇವೆ. ಈಗ ಮೈಸೂರಿಗೆ ನಿನ್ನೆ ದರ್ಶನ್ ಬಂದಾಗ ಇದ್ದ ಕಾರಿನ ಸಂಖ್ಯೆ ಇವತ್ತು ಮಾಯವಾಗಿದ್ದಾದ್ರೂ ಹೇಗೆ, ಆಕ್ಸಿಡೆಂಟ್ ಆದ ತಕ್ಷಣವೇ ನಂಬರ್ ಪ್ಲೇಟ್ ಹೇಗೆ ಬದಲಾಗ್ಬಿಡ್ತು, ಈ ರೀತಿಯಾದಂಥ ಅನುಮಾನಗಳು ಬಹಳಷ್ಟು ಎಡೆ ಮಾಡಿಕೊಡ್ತಾ ಇದೆ. ನಿನ್ನೆ ದರ್ಶನ್ ಕಾರನ್ನು ಯೂಸ್ ಮಾಡ್ತಾ ಇದ್ದಂಥ ಕಾರಿನ ನಂಬರ್ ಪ್ಲೇಟ್ ತೋರಿಸ್ತಾ ಇದ್ದೀವಿ ನಿಮಗೆ. ಆ ಕಾರು ಯಾವುದು ಅಂತ ತೋರಿಸ್ತಾ ಇದ್ದೀವಿ. ಇವತ್ತು ಕಾರಿನ ನಂಬರ್ ಪ್ಲೇಟ್ ಮಾಯವಾಗಿ ಹೋಗುತ್ತೆ. ಅಪಘಾತವಾದಂಥ ದರ್ಶನ್ ಅವರ ಕಾರು ಹೇಗೆ ಇದೆಲ್ಲವೂ ಕೂಡ ಬದಲಾವಣೆಯಾಗುತ್ತೆ, ಇದರಿಂದಿರುವಂಥ ರಹಸ್ಯವಾದರೂ ಏನು, ಎಲ್ಲ ಪ್ರಶ್ನೆಗಳು ಈಗ ಸಹಜವಾಗಿ ಎದ್ದೇಳ್ತಾ ಇದೆ. ದರ್ಶನ್ ಅವರು ನಿನ್ನೆ ಬಳಸಿದಂಥ ಕಾರ್ ಏನಿದೆ, ಆ ಕಾರು ಇನ್ನೊಂದು ಕಡೆ ಇದೆ, ಆ ಕಾರಿನಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಯಾಕೆ ಇಂಥ ಅನುಮಾನಗಳಿಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ನಂಬರ್ ಪ್ಲೇಟನ್ನು ಬದಲಾಯಿಸಿದ್ದಾದರೂ ಯಾರು, ಯಾತಕ್ಕೋಸ್ಕರ ಬದಲಾಯಿಸಿದ್ರು, ಈ ರೀತಿಯಾದಂಥ ಅನುಮಾನಗಳು ಬರ್ತಾ ಇದೆ. ಎಸ್, ನಿನ್ನೆ ಇದ್ದಂಥ ಕಾರ್ನಲ್ಲಿ ನಂಬರ್ ಪ್ಲೇಟ್ ಇರೋದನ್ನು ನಿಮಗೆ ತೋರಿಸ್ತಾ ಇದ್ವಿ. ಇವತ್ತಿರುವಂಥ ಕಾರ್ ಏನು ಅಪಘಾತಕ್ಕೀಡಾಗಿದೆ, ಆ ಕಾರ್ನಲ್ಲಿ ನಂಬರ್ ಪ್ಲೇಟೇ ಇಲ್ಲ, ಎರಡೂ ಕಾರು ಒಂದೇ, ಆಗ ನಂಬರ್ ಪ್ಲೇಟ್ ಇರುತ್ತೆ, ಈಗ ನಂಬರ್ ಪ್ಲೇಟ್ ಇರಲ್ಲ. ಹಾಗಿದ್ರೆ ನಂಬರ್ ಪ್ಲೇಟ್ ಯಾಕೆ ಚೇಂಜ್ ಮಾಡಿದ್ರು, ಯಾತಕ್ಕೋಸ್ಕರ ಚೇಂಜ್ ಮಾಡಿದ್ರು, ಯಾರು ಚೇಂಜ್ ಮಾಡಿದ್ರು, ಯಾರ ರಕ್ಷಣೆಗೋಸ್ಕರ ಚೇಂಜ್ ಮಾಡಿದ್ರು, ಏನನ್ನ ಮುಚ್ಚಿಡೋಕೆ ಇದನ್ನ ನಂಬರ್ ಪ್ಲೇಟನ್ನು ಚೇಂಜ್ ಮಾಡಿದ್ರು, ನಮ್ಮದು ಅಲ್ವೇ ಅಲ್ವಾ ಅನ್ನೋದನ್ನು ಸಾಬೀತು ಮಾಡೋಕೆ ತೋರಿದ್ದ ಅಥವಾ ಏನು, ಇದೆಲ್ಲವೂ ಪ್ರಶ್ನೆಗಳು ಈಗ ಉಟ್ಕೊಳ್ತಾ ಇದೆ. ಬಟ್ ನಿಮಗೆ ಪಬ್ಲಿಕ್ ಟಿವಿ ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದೆ. ನಿನ್ನೆ ದರ್ಶನ್ ಆಗಮಿಸಿದಂಥ ಸಂದರ್ಭದಲ್ಲಿ ಮೈಸೂರಿಗೆ ಅವರು ಬಳಸಿದಂಥ ಕಾರ್ ಏನಿದೆ ಅದರಲ್ಲಿ ನಂಬರ್ ಪ್ಲೇಟ್ ಇದೆ, ಅದೇ ಕಾರ್ ಅಪಘಾತಕ್ಕೀಡಾಗತ್ತೆ, ಆದರೆ ಇಲ್ಲಿ ನಂಬರ್ ಪ್ಲೇಟ್ ಇಲ್ಲ, ಯಾಕೆ? ಓಕೆ, ನನ್ನ ಸಹೋದ್ಯೋಗಿ ನನ್ನ ಕೆ ಪಿ ನಾಗರಾಜ್ ಈಗ ನನ್ನ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕೆ ಪಿ ನಾಗರಾಜ್, ನಿನ್ನೆ ಇದ್ದಂಥ ಕಾರಿನಲ್ಲಿ ನಂಬರ್ ಪ್ಲೇಟ್ ಇರುತ್ತೆ, ಇವತ್ತಿರುವಂಥ ಕಾರಿನಲ್ಲಿ ನಂಬರ್ ಪ್ಲೇಟೇ ಮಾಯವಾಗುತ್ತೆ, ಏನಿದರ ಮರ್ಮ ಅಂತ? ಪ್ರಶ್ನೆ ಹುಟ್ಟಿರುವಂಥದ್ದೇ ಅಲ್ಲಿ ಅರುಣ್, ಯಾವ ಕಾರಣಕ್ಕೋಸ್ಕರವಾಗಿ ನಂಬರ್ ಪ್ಲೇಟನ್ನು ತೆಗೆದ್ರು ಅನ್ನುವಂಥದ್ದು. ಯಾಕಂದರೆ ನಿನ್ನೆ ಅದೇ ಕಾರಿನಲ್ಲೇ ಇಡೀ ದಿನ ದರ್ಶನ್ ಅವರು ಮೈಸೂರಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾರೆ. ಇವತ್ತು ಬೆಳಗಿನ ಜಾವ ಅಪಘಾತವಾಗುತ್ತೆ ಅದೇ ಕಾರು, ಆದರೆ ಅಪಘಾತವಾದ ನಂತರದಲ್ಲೇ ತತ್ಕ್ಷಣದಲ್ಲೇ ಕಾರಿನ ನಂಬರ್ ಇರೋದಿಲ್ಲ. ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರುವಂಥದ್ದು ಅರುಣ್, ಅಪಘಾತವಾದಂಥ ಸಂದರ್ಭದಲ್ಲಿ ಒಂದು ರೀತಿ ಸಡನ್ ಶಾಕ್ಗೆ ಒಳಗಾಗಿರ್ತಾರೆ ಪ್ರತಿಯೊಬ್ಬರೂ ಕೂಡ. ಆ ಸಂದರ್ಭದಲ್ಲಿ ತಕ್ಷಣಕ್ಕೆ ಆಗಬೇಕಾಗಿರುವಂಥದ್ದು ಏನು, ಗಾಯಗೊಂಡವರಿಗೆ ಚಿಕಿತ್ಸೆಗಳು. ಆದರೆ ಇವರು ಗಾಯಗೊಂಡವರಿಗೆ ಚಿಕಿತ್ಸೆಯ ಮೇಲೂ ಅಷ್ಟೇ ಗಮನ ಹರಿಸ್ತಾರೆ, ಜೊತೆಗೆ ಆ ಇಡೀ ಒಂದು ಅಪಘಾತವಾಗೇ ಇಲ್ಲ ಅನ್ನೋ ರೀತಿಯಲ್ಲಿ ಅದನ್ನು ಏನು ಶೂಟಿಂಗ್ ಪ್ಯಾಕ್ ಮಾಡೋ ರೀತಿಯಲ್ಲಿ ಇಡೀ ಕಾರನ್ನು ಪ್ಯಾಕ್ ಮಾಡುವಂಥದ್ದು, ಇಡೀ ಕಾರನ್ನು ಶಿಫ್ಟ್ ಮಾಡುವಂಥದ್ದು, ಕಾರನ್ನು ಶಿಫ್ಟ್ ಮಾಡಿದ ನಂತರದಲ್ಲೂ ಕೂಡ ನಂಬರನ್ನು ಕೂಡ ತೆಗಿತಾರೆ ಅನ್ನೋದಾದರೆ ಇದು ಎಷ್ಟರ ಮಟ್ಟಿಗೆ ಒಂದು ರೀತಿಗೆ ಪ್ಲಾಂಡ್ ಆಗಿ ಮಾಡಿಬಿಟ್ಟಿದ್ರೆ ಅನ್ನೋ ರೀತಿಯಲ್ಲಿ ನನಗೆ ಇದು ಅನ್ನಿಸ್ತಾ ಇದೆ. ಜೊತೆಗೆ ಇದು ಇಟ್ಟನ್ರಿ ಭಯದಿಂದ ಅಂತ, ಇದು ಏನು ಅಲ್ಲ, ಯಾವ ಕಾರಣಕ್ಕೋಸ್ಕರ ಬಾಳೆ ಇಂಪಾರ್ಟೆಂಟ್. ಜೊತೆಗೆ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇರುವಂತಹ ಎರಡು ಮೂರು ಕವರ್ಗಳನ್ನ ಅಲ್ಲಿ ಒಳಗಡೆ ಇದ್ದುದನ್ನ ತರಿಸ್ಕೊಂಡು ಹೋಗಿ ಮಾಡೋದಕ್ಕೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಬಹಳ ಇಂಪಾರ್ಟೆಂಟ್. ಜೊತೆಗೆ ಏನು ಆಗಿಲ್ಲ ಬಿಡಿ ಸರ್, ನಾಲ್ಕು ಜನ ಹೀಗೆ ಕರ್ಕೊಂಡು ಹೋಗ್ತಾರೆ, ಯಾರು ಏನು ತೊಂದರೆ ಆಗಿಲ್ಲ ಅಂತ ಯಾರೋ ಒಬ್ಬರು ಬರ್ಬೇಕು ಅದನ್ನ ಗತ್ತಿನಲ್ಲಿರುವಂತಹ ಪೊಲೀಸರು ಹೇಳ್ತಾರೆ ಅನ್ನೋದಾಗಲಿ ಅರುಣ್. ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಎಕ್ಸಾಕ್ಟ್ಲಿ ನೀವು ರೈಸ್ ಮಾಡ್ತಾ ಇರುವಂತ ಪ್ರಶ್ನೆ ಅದು, ಉತ್ತರ ಕೊಡಬೇಕು ಪೊಲೀಸರು ಏನು ಅಂತ ಅದನ್ನ. ಎಸ್, ಈಗ ನೋಡಿತಾ ಇದ್ದೀರಾ ನೀವು ಈ ಬ್ರೇಕಿಂಗ್ ನ್ಯೂಸ್ ಅನ್ನ ನೋಡ್ತಾ ಇದ್ರೆ, ಯಾರು ಯಾರ ರಕ್ಷಣೆಗೋಸ್ಕರ ಯಾಕೆ ನಿಲ್ಲಿಸ್ತಾ ಇದ್ರು ಅಂತ ಹೇಳಿ. 2009 May 29 ನೋಂದಣಿಯಾದಂತಹ ಕಾರ್ ಇದು, ನಟ ದರ್ಶನ್ ಕಾರಿನ ಮೇಲೆ ಈಗ ಕೇಸ್ ಅನ್ನ ದಾಖಲಿಸಲಾಗಿದೆ. 14 ಗಂಟೆಯ ಬಳಿಕ FIR ಅನ್ನ ದಾಖಲಿಸ್ತಾರೆ ಅಂದ್ರೆ ಪೊಲೀಸರು ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅತಿ ವೇಗದ ಚಾಲನೆ, ಅಜಾಗರೂಕ ಚಾಲನೆಯ ಪ್ರಕರಣವನ್ನ ಈಗ ದಾಖಲಿಸಿಕೊಂಡಿದ್ದಾರೆ. 14 ಗಂಟೆಯ ಬಳಿಕ ಕಾರಿನ ಮಾಲೀಕ ಶಾಸಕ ಸಂದೇಶ್ ನಾಗರಾಜ್ ಅನ್ನೋದನ್ನ ಗಮನಿಸಿ. ಸಂದೇಶ್ ನಾಗರಾಜ್ ಕಂಪನಿ ಹೆಸರಿನಲ್ಲಿದೆ ಆಡಿ Q7 ಕಾರು. ಈ ಕಾರು ಅಪಘಾತಕ್ಕೊಳಗಾದ ಕಾರಿನ ಸಂಖ್ಯೆ KA 51 Z 7999.